ಅವರು ಬರೋಬ್ಬರಿ 20 ವರ್ಷಗಳ ಕಾಲ ದೇಶ ಸೇವೆ ಮಾಡಿದವರು ಅಲ್ಲಿಂದ ಬಿಟ್ಟು ಬಂದ ಮೇಲೆ ಇಲ್ಲಿ ಕಲಿತ ಶಿಸ್ತನ್ನ ಈಗಲೂ ಕೂಡ ಕೆಲಸದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಅಂತ ಮನೆ ಮಾತಾಗಿದ್ದಾರೆ ದಿನದ 24 ಗಂಟೆಲಿ 14 ಗಂಟೆಗಳ ಕಾಲ ಸರ್ಕಾರಿ ಸೇವೆ ಮಾಡ್ತಾ ಇದ್ದಾರೆ ಅಲ್ಲದೆ ಗೋಲ್ಮಾಲ್ ಮಾಡುತ್ತಿದ್ದಂತ ಅಧಿಕಾರಿಗಳಿಗೂ ಚೇಳಿ ಬಿಡಿಸಿದ್ದಾರೆ ಹಾಗಾದ್ರೆ ಯಾರು ಇವರು ಈ ರೀತಿಯ ಕರ್ತವ್ಯ ಪ್ರಜ್ಞೆ ಮೆರೆದು ಇಡೀ ಹಾಸನಕ್ಕೆ ಮಾದರಿ ಅಧಿಕಾರಿಯಾಗಿರುವಂತವರ ಒಂದು ಪ್ರೇರಕ ಸ್ಟೋರಿ ನಿಮ್ಮ ಮುಂದೆ ಹಾಸನದಲ್ಲೊಬ್ಬರು ಮಾದರಿ ಸರ್ಕಾರಿ ಅಧಿಕಾರಿ 24 ಗಂಟೆಯಲ್ಲಿ 14 ಗಂಟೆಗಳ ಕಾಲ ಸರ್ಕಾರಿ ಸೇವೆ ಅಪಘಾತ ಸಂಭವಿಸಿದ್ರು ರಜೆ ಪಡೆಯದೆ ಕೆಲಸ ಹೀಗೆ ಎರಡು ಕೈಯಲ್ಲಿ ಸ್ಟಿಕ್ ಹಿಡಿದುಕೊಂಡು ಡ್ಯೂಟಿಗೆ ಬರುತ್ತಿರುವವರ ಹೆಸರು ಮಂಜುನಾಥ್ ವಿ ಅಂತ ಹಾಸನದಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಪಡೆದುಕೊಂಡಿದ್ದಾರೆ ಮೊದಲು ಮಿಲಿಟರಿ ಸೇವೆಯಲ್ಲಿ ನಾಯಕ ರ್ಯಾಂಕ್ನಲ್ಲಿ ಕೆಲಸ ಮಾಡಿ ನಂತರ ಹಾಸನ ತಾಲೂಕಿಗೆ ತಹಸೀಲ್ದಾರಿಗೆ ಬಂದು ಅಧಿಕಾರ ವಹಿಸಿಕೊಂಡರು ನಂತರ ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಈಗ ಹಾಸನ ಜಿಲ್ಲೆಯಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ ಇಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಸುಮಾರು ಸಾವಿರಾರು ಎಕರೆ ಹೇಮಾವತಿ ಭೂಸಂತ್ರಸ್ತರ ಹೆಸರಿನಲ್ಲಿ ನಕಲಿ ಸಹಿ ಮಾಡಿ ಬೇರೆಯವರ ಹೆಸರಿಗೆ ಭೂಮಿ ನೀಡಿದ ಕೆಲ ಅಧಿಕಾರಿಗಳಿಗೆ ದುಸ್ವಪ್ನವಾಗಿತ್ತು ಜಿಲ್ಲೆಯಲ್ಲಿ 216 ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಕೆಲ ಅಧಿಕಾರಿಗಳ ದಾಖಲೆ ಸಮೇತ ಬಂಡವಾಳ ಬಯಲಿಗೆಳೆದಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಹೇಮಾ ಅಪಘಾತದಲ್ಲಿ ಗಾಯಗೊಂಡಿದ್ದ ವಿ ಮಂಜುನಾಥ್ ಅಂದಿನಿಂದ ಇಲ್ಲಿಯವರೆಗೆ ಸ್ಟಿಕ್ ಹಿಡಿದುಕೊಂಡು ನಡೆಯುವ ಪರಿಸ್ಥಿತಿ ಎದುರಾಗಿದೆ ಆದರೂ ದಿನದ 24 ಗಂಟೆಯಲ್ಲಿ 14 ಗಂಟೆ ಕೆಲಸ ಮಾಡಿ ಕರ್ತವ್ಯ ಪ್ರಜ್ಞೆ ಮೆರಿತಾ ಇದ್ದಾರೆ ಸರ್ಕಾರಿ ಕೆಲಸ ಅಂದ್ರೆ ಕೆಮ್ಮು ಜ್ವರ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ರಜೆ ತೆಗೆದುಕೊಳ್ಳುವ ಕಾಲದಲ್ಲಿ ಇವರ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ ಇವರು ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿದ್ದರು ಇವರ ಬಳಿ ಸಹಾಯ ಕೇಳಿಕೊಂಡು ಬರುವಂತ ವಯಸ್ಸಾಗಿರುವ ವೃದ್ಧರು ಮಹಿಳೆಯರು ಅಸಹಾಯಕತೆಯನ್ನು ಹೊಂದಿರುವಂತವರಿಗೆ ಸಹಾಯ ಮಾಡಿ ಮಾನವೀಯತೆ ಮೆರಿತಾ ಇದ್ದಾರೆ ಸ್ವಲ್ಪವೂ ಹಮ್ಮು ಬಿಮ್ಮಿಲ್ಲದೆ ರೈತರ ಸಂಕಷ್ಟಕ್ಕೆ ನಿಂತಿದ್ದಾರೆ ಈ ಸೇವೆ ಎಲ್ಲ ಗೌರವಾರ್ಥ ನನ್ನ ಹಿಂದಿನ ಮಿಲಿಟರಿ ಸೇವೆಗೆ ಏನು ಭಾರತೀಯ ಸೇನೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ 20 ವರ್ಷಗಳ ಕಾಲ ಅದು ನನಗೆ ಶ್ರೀರಕ್ಷೆಯಾಗಿದೆ ಅಂತ ಒಂದು ಕಠಿಣವಾದಂಥ ಪರಿಶ್ರಮದಲ್ಲಿ ನಾವು ಬೆಳ್ಕೊಂಡು ಬಂದಿದ್ದರಿಂದ ಇವತ್ತು ಈ ಕರ್ನಾಟಕ ಆಡಳಿತ ಸೇವೆಯಲ್ಲೂ ಸಹ ಕೆಲಸ ಮಾಡೋದಕ್ಕೆ ಒಂದು ದಾರಿದೀಪ ಆಗಿದೆ ನಾನು ಈ ಶ್ರೇಯಸ್ಸನ್ನು ಮೊದಲು ನನ್ನ ಮಿಲಿಟರಿ ಸೇವೆ ಭಾರತೀಯ ಸೇವೆಯಲ್ಲಿ ಏನು ನಾನು ಸೇವೆ ಸಲ್ಲಿಸಿದ್ದೆ ಭಾರತೀಯ ಸೇನೆಗೆ ಆ ಸೇವೆಗೆ ಈ ಶ್ರೇಯಸ್ಸನ್ನು ಸಲ್ಲಿಸ್ತೀನಿ ಆ ಸೇವೆ ನಮಗೆ ತುಂಬಾ ಅನುಭವ ಕೊಟ್ಟಿದೆ ಹಾಗಾಗಿ ಆ ಅನುಭವದಿಂದನೇ ನಾವು ಸಾರ್ವಜನಿಕ ಸೇವೆಯಲ್ಲಿ ಯಾವುದೂ ಈ ಥರ ರಿಮಾರ್ಕ್ಸ್ ಅಂದರೆ ಬ್ಯಾಡ್ ರಿಮಾರ್ಕ್ಸ್ ಇಲ್ಲದೇ ಕೆಲಸ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತಾ ಇದೆ